ಸರ್, ಸದಾನಂದ ಗೌಡರು ಬಿಜೆಪಿಯಿಂದ ಕಾಂಗ್ರೆಸ್ ಸೆಳೆಯಬೇಕು ಅನ್ನುವ ಚರ್ಚೆ ನಡೀತಿದೆ. ನಾನು ಕೂಡ ನಿನ್ನೆ ಭೇಟಿ ಮಾಡಿ ಬಂದಿದ್ದೀನಿ. ನಾನು ಅಶ್ವಥ್ ನಾರಾಯಣ್ ಅವರು, ನಮ್ಮ ಎಂಎಲ್ಎ ಮುನಿರಾಜ್ ಅವರು ಎಲ್ಲರೂ ಕೂಡ ನಾವು ಭೇಟಿ ಮಾಡಿ ಬಂದಿದ್ದೀನಿ. ನಿನ್ನೆ ಅವರ ಆತರದೇನ ದುಡುಕಿದ ನಿರ್ಧಾರ ತಗೊಳಲ್ಲ. ನಾರ್ತ್ ಲೋಕಸಭಾ ಕ್ಷೇತ್ರದಲ್ಲಿ ಟಿಕೆಟ್ ಸಿಗ್ತದೆ ಅನ್ನೋ ವಿಶ್ವಾಸ ಇತ್ತು. ಎಲ್ಲ ಮೂರು ಇಬ್ಬರು ಮಾಜಿ ಸಿಎಂಗಳಿಗೆ ಕೊಟ್ಟಿದ್ದೀರಾ, ನನಗೂ ಕೊಡ್ತಾರೆ ಅನ್ನೋ ವಿಶ್ವಾಸ ಅವರು ಇಟ್ಕೊಂಡಿದ್ದಾರೆ. ನೋಡೋಣ, ಕಾದ್ ನೋಡೋಣ, ಇನ್ನು ಅವಕಾಶ ಇದೆ. ಗೊತ್ತಿಲ್ಲ, ನಮ್ಮ ಕೇಂದ್ರ ನಾಯಕರು ಎಲ್ಲಿ ಕೊಡಬೇಕು ಏನು ಅನ್ನೋದ್ರ ಬಗ್ಗೆ ತೀರ್ಮಾನವನ್ನ ಮಾಡ್ತಾರೆ. ಅದರಿಂದ ಯಾರು ಕೂಡ ದುಡುಕಿನ ನಿರ್ಧಾರ ಮಾಡೋದು ಬೇಡ. ಬಿಜೆಪಿಯ ನಮ್ಮ ರಾಷ್ಟೀಯ ನಾಯಕರು ಎಲ್ಲವನ್ನ ಅಳೆದು ತೂಗಿ ನೋಡಿ ಗೆಲ್ಲುವಂತ ಒಂದು ಮಾನದಂಡದಲ್ಲಿ ಈ ಸರಿ ಟಿಕೆಟ್ಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಸರ್ವೆ ಇರಬಹುದು, ಬೇರೆ ಬೇರೆ ಮಾನದಂಡಗಳನ್ನು ಉಪಯೋಗ ಮಾಡಿಕೊಂಡು ಕೊಟ್ಟಿದ್ದಾರೆ. ಒಟ್ಟಾರೆ ಪಕ್ಷವನ್ನ ಗೆಲ್ಲಿಸುವಂತ ದೃಷ್ಟಿಯಿಂದ, ಪಕ್ಷವನ್ನ ಬಲಪಡಿಸುವಂತ ದೃಷ್ಟಿಯಿಂದ, ಮತ್ತೆ ಮೋದಿ ಈ ದೇಶದ ಪ್ರಧಾನಿಯಾಗಬೇಕು ಅನ್ನೋ ದೃಷ್ಟಿಯಿಂದ ಏನು ಘೋಷಣೆಗಳನ್ನು ಮಾಡಿದ್ದಾರೆ ಆ ದೃಷ್ಟಿಯಿಂದ ಮಾಡಿದ್ದಾರೆ. ಇಲ್ಲ, ನಾವೆಲ್ಲರೂ ನಾನಿರ್ಬೋದು, ಅಶ್ವಥ್ ನಾರಾಯಣ ಇರ್ಬೋದು, ಬೊಮ್ಮಾಯಿ ಇರ್ಬೋದು, ನಮ್ಮ ಎಂಎಲ್ಎಗಳು ಎಲ್ಲರೂ ಕೂಡ ಸದಾನಂದ ಗೌಡರಿಗೆ ಒಳ್ಳೇದಾಗ್ಲಿ ಅನ್ನೋ ದೃಷ್ಟಿಯಿಂದ ನಾವು ಅವರಿಗೆ ವಿನಂತಿಯನ್ನ ಮಾಡಿದ್ವಿ. ಏರಿಯಾದಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ, ಎಲ್ಲರ ಜನರ ಪ್ರೀತಿಯನ್ನ ಗಳಿಸಿದ್ದಾರೆ ಅನ್ನೋ ದೃಷ್ಟಿಯಿಂದ ನಾವು ಅವರು ಸ್ಪರ್ಧೆ ಆದರೆ ಒಳ್ಳೆಯದು, ಯಾಕಂದ್ರೆ ಎರಡು ಬಾರಿ ಮೂರು ಬಾರಿ ಇಲ್ಲಿ ಗೆದ್ದಿದ್ದಾರೆ, ಅದರಿಂದ ಅವ್ರಿಗೆ ಗೆಲ್ಲುವ ಈಸಿ ಆಗ್ತೈತೆ ಅನ್ನೋ ದೃಷ್ಟಿಯಿಂದ ನಾವು ಸಲಹೆಯನ್ನ ಕೊಟ್ಟಿದ್ದು ನಿಜ. ಸದಾನಂದ ಗೌಡರಿಗೆ ಸಲಹೆಯನ್ನ, ಅವರು ಒಳ್ಳೆಯದಕ್ಕೋಸ್ಕರ ನಾವು ಸಲಹೆಯನ್ನ ಕೊಟ್ರಿ, ನಮ್ಮ ನಾಯಕರು ಅವರು ಅದಕ್ಕೋಸ್ಕರ ನಾವು ಸಲಹೆಯನ್ನ ಕೊಟ್ಟಿದ್ದು ನಿಜ. ನಾನಂತಲ್ಲ, ಎಲ್ಲರೂ ಕೊಟ್ಟಿದ್ರಿ, ನಾವು ಒಬ್ಬನೇ ಅಂತಲ್ಲ, ಎಲ್ಲರೂ ಕೊಟ್ಟಿದ್ರಿ. ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತಾನು ಕೂಡ ಇಡೀ ನಮ್ಮ ಸ್ಥಳೀಯವಾದಂತ ನಾರ್ತ್ ಪಾರ್ಲಿಮೆಂಟರಿ ಕ್ಷೇತ್ರದ ಎಲ್ಲ ನಮ್ಮ ಸಂಘಟನೆಯವರು ಕೂಡ ಅವ್ರಿಗೆ ಕೊಡಬೇಕು ಅಂತ ಹೇಳಿದ್ದು ನಿಜ.